ಕಾಲ್ ಕಟ್ಮಂಡ್ರೆ ಕೈ ಕಟ್ಮಾಡ್ಬಿಡ್ತೀನಿ. ಎಲ್ಲ ಕಣಯ್ಯ ಮದುವಲ್ಲಿ ವರದಕ್ಷಿಣೆ ಅಂತ 50 ಗ್ರಾಮ್ ಚಿನ್ನ ಒಂದು ಗಾಡಿ ಕೊಡಿಸ್ತೀನಿ ಅಂದ ಇನ್ನೂ ಕೊಡಿಸ್ಲೇ ಇಲ್ಲ. ಏ ಮಾವ, ನೀನು ನನ್ನ ಕದ್ದು ಮುಚ್ಚಿ ಬಚ್ಚಿಡ್ಕೆತಿರ್ಗಾವನಲ್ಲ, ಜಿದ್ದ ಜಿದ್ದೆ ಮಚ್ಚಿಡ್ಕೆತಿರ್ಗಾವ ನಾನು. ಅವಳ ಕಚ್ಚಿ ಕೊಚ್ಚಿ ಚುಚ್ಚಿ ಚಚ್ಚಿ ಬೆಂಕಿ ಹಚ್ಚಿ ಮಂಡಲಿ ಮುಚ್ಚಿಬಿಡ್ತೀನಿ ಬಾಲ್. ನೀವೇನಾರ ಹೀರೋ ಆಗಬೇಕು ಅಂತ ಆಸೆ ಇದೆಯಾ? ಇಲ್ಲ ಸರ್, ಅದಂತಿಲ್ಲ. ನಿಮ್ಮ ಲೈಫಲ್ಲಿ ಯಾವ್ದಾದ್ರು ಕಷ್ಟದ ದಿನಗಳು ಅಂತ ಯಾವ್ದಾರು ಇತ್ತ? ಇಲ್ಲ ಸರ್. ಸೋಷಿಯಲ್ ಮೀಡಿಯಾದ ಪೈರಸಿ ಹೆವಿ ಆಗ್ಬಿಟ್ಟೈತೆ. ಅವ್ರಿಗೇನು ಹೇಳ್ತೀರಿ? ಡೌನ್ಲೋಡ್ ಮಾಡೋ ಫೋನ್ ಮಾಡೋರಿಗೆ ಅವ್ರಿಗೇನು ಹೇಳೋಕ್ಕಾಗಲ್ಲ ಸರ್. ಈಗ ಯಶೋರ್ ಜೊತೆ, ದರ್ಶನ್ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆಯಾ? ಅಯ್ಯೋ ಸರ್, ಏನು ಹಿಂಗಂತಿದ, ಒಂದು ಫೋನ್ ಮಾಡಿಬಿಟ್ರೆ ಹೋಗ್ಬಿಡ್ತೀನಿ, ಇವಾಗಲೇ ಆಫೀಸ್ಗೆ ಸಿನಿಮಾ. ಹಾಯ್ ಎಲ್ಲ, ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ, ನಾನು ಶಿವಕುಮಾರ್. ಈಗ ಸಿನಿಮಾ ಬೇರೆ ಡ್ರಾಮಾ ಅವು ಇವು ಅಂದರೆ ರೀಟೇಕ್ಸು ಇವೆಲ್ಲ ಸಾಮಾನ್ಯ. ಏನಪ್ಪ, ಒಂದು ಸಿನಿಮಾ ನಿಮ್ಗೆ 2 ಅವರ್ 3 ಅವರ್ ಕಟ್ಕೊಡ್ತಾರೆ ಅಂತಂದರೆ ಅದಕ್ಕೆ 100 ದಿನ, ಒಂದು 50 ದಿನದಿಂದ 100 ದಿನ ಶೂಟ್ ಮಾಡ್ತಾರೆ. ಅದನ್ನು ಟ್ರೈ ಅವೆಲ್ಲ ಇರುತ್ತೆ, ರಿಹರ್ಸಲ್ಸು ಮತ್ತು ಟೇಕ್ಸ್ ಎಲ್ಲ ಇರುತ್ತೆ. ಬಟ್ ಈಗ ನಾನು ಅದ್ಭುತವಾದ ವ್ಯಕ್ತಿ ಪಕ್ಕ ಕೂತಿದ್ದೀನಿ. ಇವ್ರಿಗೊಂದು ಕಂಟೆಂಟ್ ಕೊಟ್ಟರೆ ಕಂಟಿನ್ಯೂಸ್ ನಾನ್ ಸ್ಟಾಪ್ ಮಾತಾಡ್ತಾರೆ. ಎಲ್ರಿಗೂ ಆಶ್ಚರ್ಯ, ಏನು ಗುರು ಇದು, ಸಿಂಗಲ್ ಟೇಕಲ್ಲಿ ಈ ಥರ ಸಾಧ್ಯನಾ ಅಂತ. ಈಗ ನಮ್ಮ ಜೊತೆ ಇದ್ದಾರೆ ಸಿಂಗಲ್ ಟೇಕ್ ಸ್ಟಾರ್ ಅಂದರೆ ತಪ್ಪಾಗೋದಿಲ್ಲ, ಗಿಲ್ಲಿ ನಟ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು? ಫಸ್ಟ್ ಕ್ಲಾಸ್. ಆಮೇಲೆ ಇನ್ನೊಂದು ಏನು ವಿಷಯ ಗೊತ್ತಾ, ನಾನು ಮಂಡ್ಯ, ಇವರು ಮಂಡ್ಯ, ಆದರೆ ಮದ್ದೂರು ನಾನು, ಅವರು ಮಳವಳ್ಳಿ. ಹಿಂಗೆ ನಮ್ಮ ಮಂಡ್ಯದಲ್ಲಿ ಒಬ್ಬರು ರವಿಗೌಡರು ಅಂತಿದ್ರು. ರವಿಗೌಡರು ಅದ್ಭುತವಾಗಿ ಈ ಆಡು ಭಾಷೆ ಕಾಮಿಡಿ ಇದೆಯಲ್ಲ, ಅದು ಭಾಳ ಫೇಮಸ್ ಆಗಿತ್ತು. ರವಿಗೌಡರು ಕಾಮಿಡಿ ಅಂದರೆ ಎಲ್ಲ ಕ್ಯಾಸೆಟ್ ಹಾಕೊಂಡು ಅವೆಲ್ಲ ಕೇಳ್ತಿದ್ವಿ. ಬಟ್ ಮಂಡ್ಯ ಮತ್ತೆ ಆ ಥರ ಸೌಂಡ್ ಆಗ್ತಿರೋ ನಮ್ಮ ಶಿವರಾಜ್ ಕೆ ಆರ್ ಪೇಟೆ ಆ್ಯಂಡ್ ಗಿಲ್ಲಿ ನಟ. ಸೊ ಏನನ್ಸುತ್ತೆ ನಿಮಗೆ ಈ ಥರ ಆ ಸೆನ್ಸೇಷನ್ ಕ್ರಿಯೇಟ್ ಆಗಿದ್ದು, ಎಲ್ಲರೂ ದಿಢೀರ್ನೇ ವೈರಲ್ಲು, ಎಲ್ಲ ಲೈವ್ ವ್ಯೂಸೇ ನೋಡ್ತಿರೋ ಫೇಸ್ಬುಕ್ಕಲ್ಲಿ, ಭಯಂಕರ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಯ್ತು ನಿಮ್ಮದು, ಏನನ್ಸುತ್ತೆ ನಮಗೆ? ಅದು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದೆ ಸರ್. ಬೆಂಗಳೂರಿಗೆ ಬಂದಾದ್ಮೇಲೆ ಅಷ್ಟೇ ಡೈರೆಕ್ಟಾಗಿ ಸೇರ್ಕೋಬೇಕು ಅಂತ ಇದ್ದೆ. ಅಷ್ಟೇ ಡೈರೆಕ್ಟ್ ಸೇರಿಸ್ಕೊಂಡ್ರೆ ಆ ಪೇಮೆಂಟ್ ಏನು ಸಿಗ್ತಿರಲಿಲ್ಲ ಅಲ್ಲಿ. ಅಷ್ಟೇ ಡೈರೆಕ್ಟಾಗಿ ಸೇರಿಕೊಂಡಾಗ ಒಂದೆರಡು ಸಿನಿಮಾ ಪೇಮೆಂಟ್ ಏನು ಸಿಕ್ಕಿಲ್ಲ. ಅದಾಗ ಮನೆ ಕಡೆ ಎಲ್ಲ ಪ್ರಾಬ್ಲಮ್ಮು, ಬೆಂಗಳೂರಲ್ಲಿದ್ದೀನಿ, ದುಡ್ಡು ಕೊಟ್ಟಿಲ್ಲ ಅಂದರೆ ಮಾಮೂಲಿ ಮನೇಲೆಲ್ಲ ಕೇಳ್ತಾರಲ್ಲ. ಅದಾದ್ಮೇಲೆ ಸೆಟ್ ಕೆಲ್ಸಕ್ಕೆ ಹೋಗ್ಬಿಟ್ಟೆ. ಸಿನಿಮಾದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೆ. ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಇದು ಸ್ವಲ್ಪ ಬೇಜಾರಾಯಿತು. ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅಂದ್ಕೊಂಡು ಇದು ಮಾಡ್ತಾ ಇದ್ದೀನಲ್ಲ, ಅಲ್ಲಿ ದುಡ್ಡೆಲ್ಲ ಸಿಕ್ತಿತ್ತು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಸೆಟ್ ಕೆಲಸದಲ್ಲಿ. ಬಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಡ್ರೀಮ್ ಅಲ್ವಾ, ಏನು ಮಾಡೋದು, ಪೇಮೆಂಟ್ ಸಿಕ್ಕಲ್ಲ ಹೋದರೆ ಇನ್ನು ಅದು ಡ್ರೀಮ್ ಬೇರೆ, ಏನು ಮಾಡೋದು ಅಂತ ಇರಬೇಕಾದ್ರೆ ಈ ಥರ ಮಾಡೋಣ ಇದು ಅಂದರೆ ರೆಗ್ಯುಲರ್ ಪ್ಯಾಟರ್ನು ಬಿಟ್ಟು ಮಾಡೋಣ. ಈಗ ರೆಗ್ಯುಲರ್ ಪ್ಯಾಟರ್ನ್ ಶಾರ್ಟ್ ಫಿಲಮ್ ಮಾಡ್ತೀನಿ ಅಂದರೆ ಎಡಿಟಿಂಗು, ಮ್ಯೂಸಿಕ್ಕು, ಡಬ್ಬಿಂಗು ಎಲ್ಲ ಈ ಒಂದು ಶಾರ್ಟ್ ಫಿಲಮ್ ರೆಗ್ಯುಲರಾಗಿ ಮಾಡ್ತೀನಿ ಅಂದರೆ ಮಿನಿಮಮ್ 1 ಲಕ್ಷ 1.5 ಲಕ್ಷ ದುಡ್ಡು ಬೇಕು. ಹೌದು, ಒಂದು ಕ್ವಾಲಿಟಿ ಶಾರ್ಟ್ ಫಿಲಮ್ ಮಾಡ್ತೀನಿ ಅಂದರೆ ರೆಗ್ಯುಲರ್ನ ಬಿಟ್ಟು ಬೇರೆ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಒಂದು ಬೇರೆ ಥರ ಮಾಡೋಣ ಅಂತ ಅನ್ನಿಸ್ದಾಗ ಈ ಫೇಸ್ಬುಕ್ ಲೈವ್ ಅನ್ನೋದೊಂದು ಕಂಟೆಂಟು ಯಾವಾಗಲೂ ಈ ಎಲ್ಲದಕ್ಕೂ ಫೇಸ್ಬುಕ್ ಲೈವ್ ಹೋಗೇ ಹೋಗ್ತಾರೆ. ಅವಾಗ ಒಂದು 2-3 ವರ್ಷದಿಂದ ಆ ಟೈಮಲ್ಲಿ ಫಸ್ಟ್ ಟೈಮು ನಾನು ಮಾಡಿದ್ದು ಈ ಸೆಲ್ಫಿ ತಗೊಳೋವಾಗ ಸತ್ತೋಗ್ಬಿಡೋರ್ದು ಒಂದಷ್ಟು ವೈರಲ್ ಆಗ್ತಿತ್ತು. ಅವಲ್ಲಿ ಸತ್ತೋಗ್ಬಿಟ್ರು, ಇಲ್ಲಿ ಸತ್ತೋಗ್ಬಿಟ್ರು, ಆ ಥರ ವೈರಲ್ ಆಗ್ತಿತ್ತು. ಅದನ್ನ ಪೇಪರ್ ಕಟಿಂಗ್ಸ್ ಮಾಡಿ ಇಟ್ಕೊಂಡಿದ್ದೆ, ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಮಾಡಿ ಇಟ್ಕೊಂಡಿರ್ಬೇಕಾದ್ರೆ ಅದನ್ನ ಶಾರ್ಟ್ ಫಿಲಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಅಮೌಂಟು ನನ್ನ ಹತ್ರ ಇರಲಿಲ್ಲ. ಆ ಶಾರ್ಟ್ ಫಿಲಮನ್ನು ಮಾಡಿ ತೋರಿಸ್ಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಕೆಲಸಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಆಮೇಲೆ ಸರಿ ಅಂದ್ಬಿಟ್ಟು ಈಗ ಅದು ಮಾಡೋಕ್ಕಾಗಲ್ಲ, ದುಡ್ಡಿಲ್ಲ ಅಂದಾಗ ಈ ಫೇಸ್ಬುಕ್ ಲೈವ್ ಅನ್ನೋದು ಇದರಲ್ಲೇ ಮಾಡ್ಬೋಣ. ಯಾಕೆಂದರೆ ಕಂಟೆಂಟು ಹಂಗೆ ಇತ್ತಲ್ಲ, ಈಗ ಸೆಲ್ಫಿ ಅನ್ನೋದು ಒಂದು ಈಗ ಫಸ್ಟ್ನೇ ಕಂಟೆಂಟ್ ನೀವು ನೋಡಿದ್ದೀರಾ ಅಂದ್ಕೊಡ್ತೀನಿ. ಆ ಥರ ಮಾಡೋಣ ಅಂತ ಅಂದ್ಕೊಂಡೆ, ಮಾಡಿದೆ, ಮಾಡಿಬಿಟ್ಟು ಬಿಟ್ಟೆ ಫೇಸ್ಬುಕ್ಗೆ ಹಾಕ್ದೆ. ಅದರಿಂದ ಏನು ಇರಲಿಲ್ಲ, ಡೈರೆಕ್ಟ್ರಿಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಒಂದು ಅವಕಾಶ ಆಗಲಿ ಅಂತ ಅಂದ್ಕೊಂಡಿದ್ದೆ. ಸರಿ, ಅದನ್ನು ಬಿಟ್ಟೆ. ಎಲ್ಲ ನೋಡಿದ್ರು ಸ್ವಲ್ಪ ಅದು ವೈರಲ್ ಆಯಿತು. ವೈರಲ್ ಆದಮೇಲೆ ಒಂದು ಸಿನಿಮಾ ಕೆಲಸ ಸಿಕ್ತು, ಹಿಂಗೆ ಮಾಡ್ಕೊ ಹೋಗ್ತಾ ಇದೆ. ಅಷ್ಟೇ ಡೈರೆಕ್ಟ್ರಿಗೆ ಸಿಕ್ತು, ಒಂದಷ್ಟು ಪೇಮೆಂಟ್ ಸಿಕ್ಕಕ್ಕೆ ಸ್ಟಾರ್ಟ್ ಆಯಿತು. ಮಾಡ್ತಾನೆ ಅಂದ ಒಂದು ಕಾನ್ಫಿಡೆನ್ಸ್ ಬಂತು. ಒಬ್ಬ ಡೈರೆಕ್ಟ್ರಿಗೆ ತೋರಿಸಿದ್ರೆ ಸರಿ ಆಯಿತು, ನಮ್ಮ ಟೀಮಿಗೆ ಜಾಯ್ನ್ ಆಗಪ್ಪ ಅಂತ. ಅಲ್ಲಿಂದ ಮಾಡ್ಕೊಬೇಕಾದ್ರೆ ನೆಕ್ಸ್ಟ್ ಮಾಡಿದ್ರೆ ಟಿಕ್ಟಾಕ್ತು. ಅದು ಟಿಕ್ಟಾಕ್ತು ಸ್ವಲ್ಪ ಟ್ರೆಂಡ್ ಇತ್ತಲ್ಲ, ಅದನ್ನ ಇಟ್ಕೊಂಡು ಏನಾರ ಮಾಡೋಣ ಅಂತ ಪ್ಲ್ಯಾನ್ ಆಯಿತು. ಅದು ಹೆಂಗೆ ಅಂದರೆ, ಈಗ ಶೂಟಿಂಗಲ್ಲೆಲ್ಲ ಕೆಲಸ ಮಾಡಿಕೊಂಡು ರೂಮ್ಗೆ ಹೋದ ತಕ್ಷಣ ನಮ್ಮ ಪಕ್ಕದ್ರ ಮನೇಲಿ ಒಂದು ಆಂಟಿ ಅಂಕಲ್ ಇದ್ದರು. ಅವ್ರು ದಿನ ಜಗಳಾಡ್ತಿರು, ಅಂದರೆ ಈ ಟಿಕ್ಟಾಕದ್ಕೆಲ್ಲ ಜನರಲ್ ಆಗಿ ಜಗಳಾಡ್ದು ಅಂದರೆ ಅವ್ರು ಮೊಬೈಲ್ ಯೂಸ್ ಮಾಡ್ತಿರು ಹೆಂಡತಿ ಅವ್ರ ಮಿಸ್ಸಸ್ಸು, ಅದು ವಿಷಯಕ್ಕೋಸ್ಕರ ಜಗಳಾಡ್ತಿದ್ರು ಅವರು. ಓಕೆ, ಇದನ್ನು ಟ್ರೈ ಮಾಡೋಣ, ಚೆನ್ನಾಗಿರ್ತದೆ ಟಿಕ್ಟಾಕ್ದು ಒಂದು ಇದಲ್ಲ ಈ ಕಂಟೆಂಟ್ ತಗೊಂಡು ಇದನ್ನು ಟ್ರೈ ಮಾಡೋಣ, ಗಂಡೆ ಹೆಂಡತಿನ ಜಗಳ ಹೆಂಗಿರ್ತದೆ ಟ್ರೈ ಮಾಡೋಣ ಅಂದ್ಬಿಟ್ಟು ಅದನ್ನು ಮಾಡಿದೆ. ಅದು ಚೆನ್ನಾಗಿ ವೈರಲ್ ಆಯ್ತು, ಚೆನ್ನಾಗಿ ರೀಚ್ ಆಯ್ತು ಅಲ್ಲಿ ಎಲ್ರಿಗೂ. ಬಟ್ ನಿಮ್ಗೆ ಹೆಸರು ತಂದುಕೊಟ್ಟಿದ್ದು ಏನು, ತವರೆಕೆರೆಯಲ್ಲಿ ಮಾಡಿದಂಥ ಅದೊಂದು ವಿಡಿಯೋ, ಆನ್ಲೈನ್ ಲವ್. ಆನ್ಲೈನ್ ಲವ್,
ಆನ್ಲೈನ್ ಲವ್ವರೆಗೂ ನಿಮಗೆ ಅದು ರೆಸ್ಪಾನ್ಸ್ ಬಂದ್ಮೇಲೆ ಏನು ಅನ್ಸಿಂಗ್, ಮೊನ್ನೆ ಒಂದು ವಿಡಿಯೋ ರಿಲೀಸ್ ಮಾಡಿದ್ರಿ ಮತ್ತೆ ಒಂದು ಪ್ರೊಮೋ ಥರ ಬಿಟ್ಟಿದ್ದೀರಿ, ಅದು ಫುಲ್ಲು ಲೆಕ್ಕಾಚಾರಕ್ಕಿದೆ, ಅದು ಭಾಳ ಮತ್ತೆ ಸೌಂಡ್ ಆಗ್ತಿದೆ. ಹೌದು ಸರ್. ಆನ್ಲೈನ್ ಲವ್ ಬರೋವರೆಗೂ ನಿಮ್ಗೆ ಆ ಕಾನ್ಫಿಡೆನ್ಸ್ ಇತ್ತ ಒಂದು ಹಂತಕ್ಕೆ ರೀಚ್ ಆಗುತ್ತಿದ್ದು ಅಂತ? ಹಾಂ ರೀ, ಅಂದರೆ ಅದು ಅದು ಹೆಂಗಾಗ್ಬಿಡ್ತು ಅಂದರೆ ಈ ಎಲ್ಲ ಕೇಳೋರು ಹೋದ್ಮೇಲೆ ಅದ ಒಂದು ಎರಡು ಮಾಡಿಬಿಟ್ಟಾದ ತಕ್ಷಣ ಎಲ್ಲ ಕೇಳೋರು, ಮತ್ತೆ ಯಾವುದು ಬರಲ್ವಾ ಏನಪ್ಪ ಈ ಮೆಸೆಂಜರಲ್ಲಿ ಈ ಫೇಸ್ಬುಕ್ಕಲ್ಲೆಲ್ಲ ಮೆಸೇಜ್ ಮಾಡೋರು, ಮತ್ತೆ ಯಾವುದು ಮಾಡಲ್ವಾ ಮತ್ತೆ ಯಾವ್ದು ಮಾಡಲ್ವಾ, ಅವ್ನು ಮರಗಿರ್ತು ಬಿಟ್ರೆ ಏನು ಮಾಡೋದು, ತಿರುಗಿ ಇನ್ನೇನಾರು ಮಾಡೋಣ ಇದೀನಿ ಅಂತ ಗೊತ್ತಾಗಲಿ ಅಂದ್ಬಿಟ್ಟು ಮತ್ತೆ ಆನ್ಲೈನ್ ಲವ್. ಈಗ ಪ್ರೆಸೆಂಟ್ ಏನು ನಡೀತೈತೆ ಅದು ಸ್ವಲ್ಪ ಅಟ್ರ್ಯಾಕ್ಟ್ ಮಾಡ್ತದೆ ನನ್ನ. ಓಕೆ ಓಕೆ, ಅಂದರೆ ಆ ಟೈಮ್ಗೆ ಯಾವುದು ಟ್ರೆಂಡಿಂಗ್ ಇರುತ್ತೆ ಅದನ್ನು ಕ್ಯಾಚ್ ಆಗ್ತೀರಾ ನೀವು? ಕ್ಯಾಚ್ ಆಗ್ತೀನಿ ಆ ಥರ. ಬಟ್ ಇನ್ನೊಂದು ವಿಷಯ ಅಂದರೆ ನಮ್ಮ ಮಂಡ್ಯದಲ್ಲಿ ಡೈರೆಕ್ಟರ್ ಪ್ರೇಮ್, ಗೊತ್ತು ಪ್ರೇಮ್ ಆ್ಯಂಡ್ ಮಹೇಶ್ ಶುಕದರೆ, ಎ ಪಿ ಅರ್ಜುನ್, ಒಂದಷ್ಟು ಜನ ಡೈರೆಕ್ಟರ್ ಕೊಟ್ಟಂಥ ಜಿಲ್ಲೆ. ನೀವೀಗ ಡೈರೆಕ್ಷನ್ ಬಗ್ಗೆ ಭಾಳ ಆಸಕ್ತಿ ಇಟ್ಕೊಂಡಿದ್ದೀರಿ, ಅಷ್ಟಲ್ಲೂ ಬೆಸಗಳ್ಳಿ ಪ್ರೇಮ ಅದು ಮಳವಳ್ಳಿ ಮೂಲ ಅಲ್ವಾ? ಸೊ ಈಗ ಡೈರೆಕ್ಷನ್ ಬಗ್ಗೆ ಭಾಳ ಆಸಕ್ತಿ ಇದೆ, ಯಾವ ಥರ ಸಿನಿಮಾ ಮಾಡಬೇಕು ಅಂತ ಆಸಕ್ತಿ, ಏನು ಕತೆ ಅಂದರೆ? ಈಗ ಸದ್ಯಕ್ಕೆ ಫಸ್ಟು ಮಾಡಿದ್ರೆ ಕಾಮಿಡಿ ಜಾನರಲ್ಲೇ ಮಾಡಬೇಕು ಅಂತ ಒಂದು ಆಸೆ ಗ್ರಿಪ್ ಇದೆ ಕಾಮಿಡಿ ಅಂತ. ಈಗ ಶುಗರ್ ಫ್ಯಾಕ್ಟ್ರಿ ಮೂವಿ ಕೂಡ ಅಸಿಸ್ಟೆಂಟ್ ಡೈರೆಕ್ಟ್ ಆಗಿದ್ದು ಮಾಡಿದ್ದೀರಿ, ಸೊ ಆ ಲೆಕ್ಕಾಚಾರ ಹೆಂಗಿತ್ತು ಅಲ್ಲಿ ವರ್ಕ್ ಮಾಡ್ಬೇಕಾರೆ ನಿಮಗೆ? ಅಲ್ಲೆಲ್ಲ ಚೆನ್ನಾಗಿತ್ತು ಸರ್. ಈಗ ಅದನ್ನ ನೋಡ್ಬಿಟ್ಟೆ, ಈ ಆನ್ಲೈನ್ ಲವ್ ಮಾಡೋಣ ಲಾಸ್ಟ್ ಟೈಮ್, ಅದನ್ನ ನೋಡ್ಬಿಟ್ಟೆ ನಮ್ಮ ಕೋ ಡೈರೆಕ್ಟರ್ ಒಬ್ರು ಇದ್ರು, ಅವ್ರು ಫೋನ್ ಮಾಡಿ ಕರೆಸ್ಕೊಂಡು ಒಂದು ಒಳ್ಳೆ ಪೇಮೆಂಟ್ ಫಿಕ್ಸ್ ಮಾಡಿ ಕೆಲಸ ಮಾಡೋದು ಅಂದ್ರೆ ಅದು ಒಂಥರ ಖುಷಿ. ಬೆಂಗಳೂರು ಬಂದಾಗ ನಿಮ್ಗೆ ಬೆಂಗಳೂರು ಬಗ್ಗೆ ಯಾವ ವರ್ಷ ಬೆಂಗಳೂರು ಬಂದ್ರಿ ನೀವು? 2016-17 ಆ ಟೈಮಲ್ಲಿ. 16-17 ಬಂದ್ರಿ, ಬಂದಾಗ ಏನನ್ಸ್ತು, ಗೆಲ್ಬಹುದು ಬೆಂಗಳೂರಲ್ಲಿ, ಗಾಂಧಿನಗರದಲ್ಲಿ ಒಂದು ಹೆಜ್ಜೆ ಇರ್ಬೋದು ಅಂತ ಅನ್ಸಿತ್ತ? ಆ ಥರ ಏನು ಅನಿಸಿಲ್ಲ ಸರ್. ಈ ಎಲ್ಲರೂ ಶೂಟಿಂಗ್ ನಡೀತದೆ, ಮೊದಲೋಗಿ ಆಮೇಲೆ ಫಸ್ಟು ಸ್ಟಾರ್ಟಿಂಗ್ ಬಂದ ತಕ್ಷಣ ಕೆಲಸಕ್ಕೆ ಸೇರಿಕೊಂಡು ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿಕೊಂಡು ಸಿನಿಮಾಗೆ ಹೋಗೋಣ, ಆಮೇಲೆ ಇನ್ನು ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಿನಿಮಾ ಹೋದರೆ ನಮ್ಮೂರಲ್ಲಿ ಕೆಲಸ ಮಾಡ್ತಿದ್ರು ಸಿನಿಮಾದಲ್ಲಿ, ಅವರೆಲ್ಲ ಯಾವಾಗಲೂ ಹೇಳೋರು ಅಲ್ಲಿ ಬಂದರೆ ನಿನಗೆ ದುಡ್ಡು ಅಮೌಂಟು ಅಂತ ಏನು ಸಿಗಲ್ಲ, ಒಂದಷ್ಟು ವರ್ಷ ಸ್ಟ್ರಗಲ್ ಮಾಡಲೇಬೇಕು ಅಂತೆಲ್ಲ ಹೇಳ್ತಿದ್ರಲ್ಲ. ಸ್ಟಾರ್ಟಿಂಗ್ ಬಂದಾಗ ಕೆಲಸಕ್ಕೆ ಸೇರಿಕೊಂಡೆ. ಒಂದು ಸ್ಟಾರ್ಟಿಂಗ್ ಓಡಬೇಕಾರೆ ನಿಮಗೆ ಸಿನಿಮಾ ಕಡೆಗೆ ಮಾಡ್ತೀನಿ ಅಂದಾಗ ಬೈತಾರೆ ಸರ್? ಈಗ ಎಲ್ಲ ನಾರ್ಮಲ್ ಆಗಿ ಊರಲ್ಲಿ ಅಂದರೆ ಈಗ ಬೆಂಗಳೂರು ಅಂದರೆ ಅದೊಂಥರ ಸ್ವಲ್ಪ ಅಪ್ಡೇಟ್ ಆಗಿರ್ತಾರೆ, ಅಪ್ಪ ಅಮ್ಮ ಸ್ವಲ್ಪ ಎನ್ಕರೇಜ್ ಮಾಡ್ತಾರೆ, ಈ ಊರಲ್ಲೆಲ್ಲ ಹಂಗಲ್ಲ. ಏನೋ ನಿಮ್ಮ ಅಪ್ಪ ನಿಮ್ಮ ಮುಂದೆ ಹೇಳೋದು ಏನಂದ್ರೆ ಅವರು ಮೊದಲು ಹಿಂಗೆ ಹೋಗ್ತೀನಿ ಹಿಂಗೆ ಮಾಡ್ತೀನಿ ಬೇಡ ಅಂತಾನೆ ಅಂದರು ಸರ್. ಆಮೇಲೆ ಕೆಲಸಕ್ಕೆ ಸೇರ್ಕೋತೀನಿ ಅಂತಲೇ ಬೆಂಗಳೂರಿಗೆ ಬಂದೆ. ಈ ಆನ್ಲೈನ್ ಲವ್ ವಿಡಿಯೋ ಬಂದಾಗ ಹೊರಗಡೆ ಅವರೆಲ್ಲ ಒಳ್ಳೆ ರೆಸ್ಪಾನ್ಸ್ ಬಂತು, ಭಾಳ ವೈರಲ್. ನಿಮ್ಮ ಮನೆಯವರು ಏನಂದ್ರು, ನಿಮ್ಮ ಊರವ್ರು ಏನಂದ್ರು ಮೊದಲನೇದಾಗಿ? ಊರಲ್ಲೆಲ್ಲ ಫೋನ್ ಮಾಡ್ತಿದ್ರು, ಮತ್ತೆ ಚೆನ್ನಾಗಿ ಮಾಡ್ತಾ ಇದೆ ಹಿಂಗೆ ಮಾಡು ಅಂತಿದ್ರು. ಮನೇಲಿ ನಮ್ಮಪ್ಪ ಬೈದ್ರು ಸರ್. ಏನಂತ? ಏನೆಲ್ಲ ಮಾಡ್ಕೊಂಡು ನಿಂತಿಲ್ಲ, ಕೆಲಸ ಇಲ್ಲ, ಕಾರ್ಯ ಇಲ್ವ ನಿನಗೆ, ಕೆಲಸ ಇಲ್ವ ಅಂತ. ಯಾಕೆಂದ್ರೆ ಬೇರೆ ಥರ ವಿಡಿಯೋ ಆದರೆ ಒಂಥರ ಹೆಂಗಿದೆ ರಾ ಕಂಪ್ಲೀಟ್ ರಾ. ಸೊ ನಿಮ್ಗೆ ಆ ಸಿಂಗಲ್ ಟೇಕ್ ಒಂದು ಕಂಟಿನ್ಯೂಸ್ ಒಂದು 8-9 ನಿಮಿಷ ಮಾತಾಡೋದಿದೆಯಲ್ಲ ಡೈಲಾಗ್ಗಳು, ಏನಪ್ಪ ಎಷ್ಟು ಲಾಂಗ್ ಟೈಮ್ ಪ್ರಾಕ್ಟೀಸ್ ಮಾಡಿದ್ರೆ ಹೆಂಗೆ? ಹ್ಞೂ ಸರ್, ಒಂದು ವಾರ ರಿಹರ್ಸಲ್ ಮಾಡಿಕೊಂಡೇ ಮಾಡೋದು ಸರ್. ಈಗ ರಿಹರ್ಸಲ್ ಇಲ್ದೇ ಏನು ಮಾಡೋಕ್ಕಾಗಲ್ಲವಲ್ಲ. ರಿಹರ್ಸಲ್ ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ನಿಮ್ದೆ? ಹಾಂ ಕಂಪ್ಲೀಟ್ ನಂದೆ ಸರ್. ಸ್ಕ್ರಿಪ್ಟ್ ಎಲ್ಲ ನಿಮ್ದೆ? ಎಸ್. ಮುಂದೆ ನೀವು ಲೆಕ್ಕಾಚಾರ ಇದೆ, ನಾನು ಯಾರೋ ಈ ಹೀರೋಗೆ ಒಂದು ಸಿನಿಮಾ ಮಾಡಬೇಕು ಈ ಥರ ಅಂತ, ಆ ಥರದ ಯಾವ್ದಾರ ಲೆಕ್ಕಾಚಾರ ಇದೆಯಾ ನಿಮಗೆ? ಆ ಥರ ಏನಿಲ್ಲ ಸರ್ ಸದ್ಯಕ್ಕೆ. ಅಸಿಸ್ಟೆಂಟ್ ಡೈರೆಕ್ಟ್ರು ಅಂತಂದ್ರೆ ಮುಂದಿನ ಸ್ಟೆಪ್ಪೇ ಡೈರೆಕ್ಟ್. ಅದೇ ಈಗ ಕಾಮಿಡಿ ಫಸ್ಟ್ ಸಿನಿಮಾ ಮಾಡಿದ್ರೆ ಕಾಮಿಡಿ ಸಿನಿಮಾ ಮಾಡಬೇಕು ಅಂದ್ರೆ ಈಗ ಕಾಮಿಡಿ ನಮ್ಮ ಸರಣ್ ಸರು, ನಮ್ಮ ಕೆಆರ್ಪೇಟೆ ಸೂರಜ್ ಸರು, ನಮ್ಮ ಚಿಕ್ಕಣ್ಣ ಸರು ಅಂತವ್ರು ಮಾಡ್ಬೇಕು. ಕಾಮಿಡಿ ಕತೆ ರೆಡಿ ಮಾಡ್ಕೊಂಡಿದ್ರೆ ಅವ್ರಗಳಿಗೆ ಕತೆಗಳು ಐತೆ ಸರ್, ಅಂದರೆ ನಾಮ್ ಸ್ವಲ್ಪ ಗುರುತಿಸ್ಕೊಂಡು ಮಾಡ್ತಾನಪ್ಪ ಅಂದಾದ್ಮೇಲೆ ಹೋಗಿ ಅಪ್ರೋಚ್ ಮಾಡೋದು ಬೆಸ್ಟು ಅಂತ ಸ್ವಲ್ಪ ಎಕ್ಸ್ಪೀರಿಯೆನ್ಸು ಇದೆಲ್ಲ ಕೇಳ್ತಾರಲ್ಲ. ಸೊ ಓಕೆ, ನೀವು ಬೆಂಗಳೂರಿಗೆ 2016-17 ಬಂದಿದ್ದಕ್ಕೂ 2021 ಅಜಗಜ ಅಂತ ವ್ಯತ್ಯಾಸ ಆಗಿದೆ ನಿಮ್ಮ ಲೈಫಲ್ಲಿ. ಹೌದೌದು ಸರ್, ಆಗಿದೆ. ಸೊ ಈಗ ಇನ್ನೊಂದು ಕಡೆ ಕೆಲಸ ಹೋಗೋದು ಅವಶ್ಯಕತೆ ಇಲ್ಲ, ನನ್ನ ಕ್ರಿಯೇಟಿವಿಟಿ ಮೇಲೆ ನಾನು ಬದುಕ್ತೀನಿ ನೀವು ಹೇಳ್ತೀರಿ. ಹೌದು ಸರ್, ಆ ಕಾನ್ಫಿಡೆನ್ಸ್. ಈಗ ಹೊಸದಾಗಿ ಯಾರೋ ಒಂದಷ್ಟು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಲೈಕ್ ಹಿಂಗೆ ಸೋಷಿಯಲ್ ಮೀಡಿಯಾ ಎಂಟ್ರಿ ಆಗ್ತಿದ್ದಾರೆ ಈ ಕಾಮಿಡೀಸ್ ಓನರ್ ಆ ಥರ ಈ ಥರ, ಸೊ ಅವ್ರ ಬಗ್ಗೆ ಏನು ಹೇಳ್ತೀರಿ ಬರ್ತಾ ಅವ್ರ ಬಗ್ಗೆ? ಅಂದ್ ಕ್ರಿಯೇಟಿವಿಟಿ ಸರ್ ಅವ್ರದ್ದು ಅಷ್ಟೇ. ಈಗ ಅವ್ರದ್ದು ಏನಿರ್ತದೆ ಈಗ ಯಾರು ಏನು ಮಾಡಿ, ಈಗ ನಾನು ಏನೋ ಈಗ ಮಾಡಿದ್ದೀನಿ, ನಾನು ಏನು ದೊಡ್ಡದಾಗಿ ಏನೋ ಮಾಡಿಬಿಟ್ಟಿದ್ದೀನಿ ಅಂತಲ್ಲ, ಏನೋ ಮಾಡಿದ್ದೀನಿ ಅಂದ್ಬಿಟ್ಟು ಇವತ್ತು ಬಂದು ಮಾತಾಡ್ತೀನಿ ಎಲ್ಲ ಅಷ್ಟೇ. ಈಗ ನಾಳೆ ಇನ್ನೊಬ್ಬರು ಮಾಡೇ ಮಾಡ್ತಾರೆ, ಈ ಕ್ರಿಯೇಟಿವಿಟಿ ಯಾರಪ್ಪ ಅಂತ ಹೇಳಿ, ಯಾರು ಬೇಕಾದರೂ ಮಾಡ್ಬೋದು ಅದನ್ನ. ಈಗ ಅದು ಬಂದಿರೋದು ಆ್ಯಕ್ಚುಲಿ ಇವಾಗ ಯೂಟ್ಯೂಬು ಈ ಫೇಸ್ಬುಕ್ ಎಲ್ಲ ಮತ್ತೆ ನಮ್ಮಂಥವ್ರಿಗೆ ಇನ್ನೂ ಹೆಲ್ಪ್ ಆಯ್ತಿದೆ, ಸೋಷಿಯಲ್ ಮೀಡಿಯಾ ಹೆಲ್ಪ್ ಆಯ್ತು, ಸೋಷಿಯಲ್ ಮೀಡಿಯಾ ತುಂಬ ಹೆಲ್ಪ್ ಆಯ್ತಿದೆ ಸರ್. ಎಸ್, ಈಗ ನೀವು ರಾಜ್ಕುಮಾರ್ ಸಿನಿಮಾಗಳನ್ನ ನೋಡಿದ್ದೀರಿ, ರಾಜ್ಕುಮಾರ್ ಅವ್ರನ್ನ ಈ ಕಡೆ ದರ್ಶನ್ ಯಶೋರ್ದು ಎಲ್ಲ ಸಿನಿಮಾ ನೋಡಿದ್ದೀರಿ, ನಿಮ್ಮ ಈ ಕಾಮಿಡಿ ಆಕ್ಟಿಂಗ್ ಲೆಕ್ಕಾಚಾರ ಹಾಕೊಂಡ್ರೆ ನಮ್ಮ ಕಿರಾತಕ ರಾಜಾವುಲಿ ಮಾಡಿದೆಲ್ಲ ಅಲ್ಲೇ ನಮ್ಮ ಮೈಸೂರು ಮಾಡಬೇಡ ಕೆ ಎಂ ರೂಢಿ ಸೈಡೆ ಮಾಡಿದ್ದೀನಿ. ಸೊ ಆ ಝೋನಲ್ಲಿ ಏನು ಲೆಕ್ಕಾಚಾರ ಬರ್ತಿತ್ತು ಅದನ್ನು ಸಿಂಗಲ್ ಡೇ ಲೆಕ್ಕ ಮುಗಿಸ್ಕೊಂಡ್ರಿ, ರಿಹರ್ಸಲ್ ಎಲ್ಲ ಮಾಡಿದ್ವಿ. ಓಕೆ ಫೈನ್, ಯಶೋರ್ ಜೊತೆ ದರ್ಶನ್ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆಯಾ? ಅಯ್ಯೋ ಸರ್, ಏನು ಹಿಂಗಂತಿದ ಅದು ಒಂದು ಫೋನ್ ಮಾಡಿಬಿಟ್ರೆ ಹೋಗ್ಬಿಡ್ತೀನಿ ಇವಾಗಲೇ ಆಫೀಸ್ಗೆ. ಹೌದಾ? ಫೈನ್ಲಿ, ಈಗ ದರ್ಶನ್ ಅವರು ಅಂದರೆ ನಿಮ್ಗೆ ಒಂದು ಕಾನ್ಸೆಪ್ಟ್, ಈಗ ಫಟಾಫಟ್ ಹೋಗೋಣ ರೌಂಡ್ಗೆ. ದರ್ಶನ್ ಅವರು ಅಂದರೆ ನಿಮ್ಮ ಕಾನ್ಸೆಪ್ಟ್ ಏನು?
ರಾ ಮೂವಿ ಸರ್, ರಾ ಫಿಲಮ್. ಒಂದು ಓಕೆ, ಎಷ್ಟು ಅವರೊಂದು ಸೇಮ್ ಕೆಜಿಎಫ್ ಕಡೆ ಹೋಗ್ತೀರಾ ಇಲ್ಲ ರಾಜಾವಲಿ ಟೈಪ್ ಬರ್ತೀರಾ? ರಾಜಾವಲಿ ಟೈಪೇ ಬರ್ತೀನಿ ಸರ್. ಅವ್ರು ರಾಜಾವಲಿ ಟೈಪೇ ಬರ್ತೀರಿ ಅಂತ. ಓಕೆ, ಪುನೀತ್ ಅವ್ರು ಮಾಡೋದಾದ್ರೆ ಅವ್ರದ್ದು ಒಂದು ಮೆಸೇಜು, ಸಂದೇಶ, ಒಂದು ಕಮರ್ಷಿಯಲ್ ಸಿನಿಮಾ, ಒಂದು ಕಮರ್ಷಿಯಲ್ ಒಂದು ಮೆಸೇಜು. ಓಕೆ, ಈಗ ಕಾಮಿಡಿ ಆಕ್ಟರ್ ಬಗ್ಗೆ ಹೇಳಿದ್ರೆ ಫಸ್ಟೇ ಶುರು ಮಾಡಿದೆ ಶರಣ್ ಅವರು ಅಂತ. ಶರಣ್ ಅವರು ಚಿಕ್ಕಣ್ಣ ಶಿವರಾಜ್ ಕೇರ್ಪೇಟೆ ಅಂತ ಹೇಳಿದ್ರೆ ಸಿನಿಮಾ ಮಾಡೋದಾರೆ ಅಂತ. ಶರಣ್ ಅವರು ಕಾಮಿಡಿ ಜೋನರ್ಲೇ ಬಂದರು, ಹಂಗೆ ಹೋಗ್ತಿದ್ದಾರೆ. ಸೊ ನೀವೇನಾದ್ರೂ ಹೀರೋ ಆಗಬೇಕು ಅಂತ ಆಸೆ ಇದೆಯಾ? ಇಲ್ಲ ಸರ್, ಅದಂತೂ ಇಲ್ಲ. ಯಾವ ಆಸೆನೂ ಇಲ್ಲ ಸರ್, ಅದು ಯಾವುದೂ ಇಲ್ಲ. ಡೈರೆಕ್ಷನ್ ಮಾಡಬೇಕು ಅನ್ನೋದೊಂದು ಆಸೆ ಇದೆ, ಅದು ಬಿಟ್ಟರೆ ಆ್ಯಕ್ಟಿಂಗು ಕಾಮಿಡಿ ಅಷ್ಟೇ. ಹೀರೋ ಆಗಿ ನಾನೇ ಒಂದು ಸಿನಿಮಾ ಹೋಗ್ಬೇಕು ಅಂತ ಲೆಕ್ಕಾಚಾರ ಏನಿಲ್ಲ ಸರ್. ಎಸ್, ಏನು ಯಾವ ಈಗ ಮಾತಾಡಿದ್ರಿ, ವಿಷಯಗಳು ಹಂಚ್ಕೊಂಡ್ರಿ, ಹೊಸಬ್ರು ಬರೋರ್ಗೆ ಏನು ಕತೆ, ಈಗ ಯಾರಪ್ಪನ ಮನೆ ಸ್ವತ್ತಲ್ಲ ಟ್ಯಾಲೆಂಟ್ ಅನ್ನೋದು ಯೂಟ್ಯೂಬ್ ಫೇಸ್ಬುಕ್ ಅವಕಾಶ ಕೊಟ್ಟು ಕ್ರಿಯೇಟಿವ್ ಅವ್ರು ನಾನು ಮಾತಾಡ್ಸಿ ನಾಳೆ ಇನ್ನೊಬ್ರು ಮಾತಾಡ್ತೀರಿ ಅಂತ ಹೇಳ್ತೀವಿ. ಬಟ್ ಇವತ್ತಿನವರೆಗೆ ಏನು ಆಗಲಿಲ್ಲ, ನಾಲ್ಕೈದು ವರ್ಷಕ್ಕೆ ಒಂದು ಶಾರ್ಟ್ ಟರ್ಮಲ್ಲಿ ನಿಮ್ಗೆ ಒಂದು, ಯಾಕೆಂದರೆ ಶಿವರಾಜ್ ಕೇರ್ಪೇಟ್ ಅವರು ಭಾಳ ವರ್ಷಗಳ ಕಾಲ ಸಲ್ಸಿದ್ರು, ಆದಿ ಚಿಕ್ಕಣ್ಣನು ಅಷ್ಟೇ ಗಾರೆ ಕೆಲಸ ಮಾಡ್ತಿದ್ರು, ಇದು ಮಾಡಿದ್ರು. ಶಿವರಾಜ್ ಕೇರ್ಪೇಟ್ ಅವರು ಭಾಳ ಕಷ್ಟಪಟ್ಟ ಮೇಲೆ ಬಂದಿದ್ದು. ಆ್ಯಂಡ್ ಒಬ್ಬ ಎಲ್ರಿಗೂ ಲೈಫಲ್ಲೂ ಅದೇ ಥರ ಇದೆ. ನಿಮ್ಮ ಲೈಫಲ್ಲಿ ಯಾವ್ದಾದ್ರು ಕಷ್ಟದ ದಿನಗಳು ಅಂತ ಯಾವ್ದಾರು ಇತ್ತಾ? ಇಲ್ಲ ಸರ್, ಕಷ್ಟದ ದಿನ ಅಂತ ಏನಿಲ್ಲ. ಈಗ ಹೇಳ್ತೀನಿ ಸರ್, ಈಗ ಕಷ್ಟ ಅಂತ ಊರಲ್ಲಿ ವ್ಯವಸಾಯ ಮಾಡ್ತೀರಿ? ಏನು ಮಾಡ್ತೀನಿ? ಓ, ವ್ಯವಸಾಯ ಏನು ಬೆಳಿತಿದ್ರಿ? ತರಕಾರಿ, ಕಬ್ಬು, ಭತ್ತ. ಅದೇ ಕಬ್ಬು ಬೆಳ್ಕೊಂಡು ತರಕಾರಿ ಬೆಳ್ಕೊಂಡು ಇದು ಮಾಡ್ಕೊಂಡಿದ್ವಿ. ಎಸ್, ವೀಕ್ಷಕರೇ, ಎಲ್ರಿಗೂ ಫೇಮಸ್ ಇಡೀ ಕರ್ನಾಟಕದಲ್ಲಿ ಅಂದರೆ ಗಿಲ್ಲಿ ನಟ ಅಂತ. ಅವರ ಒಂದು ಸ್ಟ್ರೆಚ್ ಶುರು ಮಾಡ್ಕೊಂಡ್ರೆ ಮುಗಿಯೋವರೆಗೂ ಆ ವಿಡಿಯೋಗಳನ್ನ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಡೈಲಾಗು ನೆಕ್ಸ್ಟ್ ಟೈಮ್ ಕೌಂಟರ್ ಕೊಡ್ತಾರೆ ಅಂತ. ಆ ಕೌಂಟರ್ ಕೊಡೋ ಸ್ಟೈಲ್ ಇದೆಯಲ್ಲ, ಎಲ್ಲ ರೆಡಿಯಾಗಿ ನಿಂತಿರ್ತಾರೆ ಹಂಗೆ. ಸೊ ನಿಮ್ಮ ಟೀಮ್ ಇದೆಯಾ, ನಿಮ್ಮ ಒಂದು ಟೀಮ್ ಅಲ್ಲಿ ವರ್ಕ್ ಮಾಡ್ತಿರಲ್ಲ ಈಗ? ಸುನಿಲ್ ರಾಜ್ ಅನ್ಬಿಟ್ಟು ಪ್ರೊಡ್ಯೂಸರು, ಅವರು ಸಿನಿಮಾ ಎಲ್ಲ ಮಾಡ್ತಾರೆ. ಇವಾಗ ಧಮಾಕ ಹೇಳಿದ್ನಲ್ಲ ಕೆಲಸ ಮಾಡಿದೆ ಅಂತ, ಆ ಸಿನಿಮಾ ಪ್ರೊಡ್ಯೂಸರ್ ಅವರು. ಆ್ಯಕ್ಚುಲಿ ನಾನು ಫಸ್ಟು ಟಿಕ್ ಟಾಕ್ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಮಾಡಿದ್ನಲ್ಲ, ಅದನ್ನ ನೋಡ್ಬಿಟ್ಟು ಆ ಸಿನಿಮಾಗೆ ಡೈಲಾಗ್ ಬರೀ ಕರೆದ್ರು ಅವರು. ನಮ್ಮ ಕೇರ್ಪೇಟೆ ಶಿವರಾಜ್ ಸರ್ದು ಒಂದು ಧಮಾಕ ಅಂತ ಸಿನಿಮಾ ಮಾಡಿದ್ವಿ, ಇನ್ನೇನು ರಿಲೀಸ್ ಆಗುತ್ತದು. ಆ ಸಿನಿಮಾಗೆ ಡೈಲಾಗ್ ಬರೀ ಅಂತ ಕರೆದ್ರು ಅವರು. ಒಂದು ಕ್ಯಾರೆಕ್ಟರ್ ಕೊಟ್ಟರು ಮಾಡಿದೆ ಅದರಲ್ಲಿ. ಹಂಗೆ ಅದೇ ನನಗೆ ಯೂಸ್ ಆಗ್ತಾ ಇದ್ದೀಗ, ನಾನು ಏನು ಮಾಡ್ಕೊ ಬರ್ತಿದ್ದೀನಿ ಇದೇ ಸ್ಟೆಪ್. ಈಗ ಯಾರೋ ಒಬ್ರು ಕರೆದು ಕೆಲಸ ಕೊಡ್ತಾನೆ ಅಂದ್ರೆ ಅದೇ ಇದು ಸರ್, ಅದು ತುಂಬ. ಎಸ್, ನಿಮ್ಗೆ ಏನಾರ ಅನ್ಸಿದ್ರೆ, ಏನಾರ ಮಾಡಬೇಕು ಅನ್ಸಿದ್ರೆ ಅದನ್ನ ಮಾಡಿ ಅದನ್ನ ಹಾಕ್ಲಿಕ್ಕೆ ಪ್ಲಾಟ್ಫಾರ್ಮ್ಗಳಿದೆ. ಇವತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಿದೆ, ಫೇಸ್ಬುಕ್ ಆಗ್ಬೋದು, ಯೂಟ್ಯೂಬ್ ಆಗ್ಬೋದು. ನಮ್ಮ ಗಿಲ್ಲಿ ನಟ ಅವ್ರಿಗೂ ಅವಕಾಶ ಸಿಕ್ಕಿದ ಹಾಗೇನೆ ಏನು ಅವ್ರ ಒಂದಷ್ಟು ಕಾನ್ಸೆಪ್ಟ್ ಇಟ್ಕೊಂಡು ವೀಡಿಯೋ ಮಾಡೋ, ಟಿಕ್ ಟಾಕ್ ಸಂಬಂಧಪಟ್ಟಂಗೆ ಆಗ್ಬೋದು, ಈ ರೀತಿ ಒಂದಷ್ಟು ವೀಡಿಯೋ ಮಾಡಿದಾಗ ಸೆಲ್ಫಿ ವೀಡಿಯೋ ಆಗ್ಬೋದು, ಮತ್ತು ಆನ್ಲೈನ್ ಲವ್ ಬರ್ಬ ಎಲ್ಲ ವೀಡಿಯೋಗಳು ಒಂದೊಂದು ಅವಕಾಶ ಕೊಡ್ತಾ ಬಂತು. ನಿಮ್ಗಳಿಗೂ ಸಹ ಅವ್ರು ಹೇಳಿದ್ರು ಒಂದು ಮಾತು ಭಾಳ ಖುಷಿ ಆಯ್ತು ನನಗೆ, ಈ ಕ್ರಿಯೇಟಿವಿಟಿ, ಟ್ಯಾಲೆಂಟು, ಪ್ರತಿಭೆ ಅನ್ನೋದು ಯಾರಪ್ಪನ ಮನೆ ಸ್ವತ್ತಲ್ಲ, ಎಲ್ರಿಗೂ ಅವಕಾಶಗಳಾಗತ್ತೆ ಅಂತ. ಸೊ ಹಾಗಾಗಿ ನಿಮ್ಗಳಿಗೂ ಆ ಥರ ಆಸೆಗಳಿದ್ರೆ ಓಪನ್ ಅಪ್ ಆಗಿ ಬರೀ ಮನಸ್ಸಲ್ಲಿ ಇಟ್ಕೊಂಡು ಮಂಡಿಗೆ ತಿಂತಿದ್ರೆ ಆಗಲ್ಲ, ಅದನ್ನು ಪ್ರಾಕ್ಟಿಕಲ್ ಆಗಿ ತರಬೇಕು. ಪ್ರಾಕ್ಟಿಕಲ್ ಈಸಿ ಟಾಸ್ಕ್ ಅಲ್ಲ, ಒಂದಷ್ಟು ಶ್ರಮ ವಹಿಸಿದ್ರೆ ಏನು ಬೇಕಾದ್ರೆ ಮಾಡ್ಬೋದು ಅಂತ. ಫೈನಲ್ ಆಗಿ ಕರ್ನಾಟಕದ ಜನರಿಗೆ ಏನು ಹೇಳ್ತೀರಿ ತಾವು? ಏನಿಲ್ಲ ಸರ್, ಹಿಂಗೆ ಸಪೋರ್ಟ್ ಮಾಡಿ, ಮುಂದೆ ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ಪು. ನಿಮ್ಮ ಸಪೋರ್ಟ್ ಇದ್ರೆ ಇನ್ನೂ ಬೇರೆ ಬೇರೆ ಥರ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಆಸೆ ಇದೆ. ಎಸ್, ಈಗ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಮೂರು ವಿಡಿಯೋಗಳಿಂದ ಒಂದಷ್ಟು ಡೈಲಾಗ್ಗಳು ಹೇಳ್ಬೋದಾ ನೀವು? ಹ್ಞೂ, ಹೇಳ್ತೀನಿ. ಎಸ್, ಕಮಾನ್. ಹಳೆ ಕಾಲದಲ್ಲಿ ಮೈಸೂರಾದ್ರು ಬೇಟೆಗೆ ಅಂತ ಕಾಡು ಹೊರಟಾಗ ಅವ್ರು ಕೂತಿದ್ ಕುದ್ರೆ ದಾರಿ ಮಧ್ಯದಲ್ಲಿ ಈಟು ಬಂದ್ಬಿಟ್ಟು ಕಾಡಲ್ಲೆಲ್ಲ ಅಡ್ಡಾದಿಡ್ಡಿ ಓಡಾಡ್ತಿತ್ತಂತೆ. ಪಕ್ಕದ ಕೆರೆ ಬರೆಯಲ್ಲಿ ಕುರಿ ಮೆಚ್ಚಿದ್ದು ನಮ್ಮ ತಾತ ಕುದುರೆನ ಹಿಡಿದು ರಾಜನ ಕಾಪಾಡೋದಕ್ಕೆ ಬರಿಗಾಲದಿದ್ದ ನಮ್ಮ ತಾತನಿಗೆ ಬಹುಮಾನವಿ ಬಂದ ಚಪ್ಪಲಿ ಕಣೋದು, ತಾತನ ನೆನಪು ಕಣೋ, ಅದೊಂದು ಸರ್. ಅದು ಫಸ್ಟ್ನದು ಮೊದಲು ಮಾಡಿದ್ದು. ಹಾಂ, ಟಿಕ್ ಟಾಕ್ದು ಇದು ಫೋನ್ದಲ್ವಾ? ಹಾಂ, ಟಿಕ್ ಟಾಕ್. ಅದಾದ್ಮೇಲೆ ಆನ್ಲೈನ್ ಲವ್ ಬಂದಿದ್ದಲ್ಲ. ಕಾಲು ಕಟ್ ಮಾಡ್ರೆ ಕೈ ಕಟ್ ಮಾಡ್ಬಿಡ್ತೀನಿ ಎಲ್ಲ ಕಡೆಯ ಮದುವೆಲಿ ವರದಕ್ಷಿಣೆ ಅಂತ. 50 ಗ್ರಾಮ್ ಚಿನ್ನ ಒಂದು ಗಾಡಿ ಕೊಡಿಸ್ತೀನಿ ಅಂದೆ, ಇನ್ನೂ ಕೊಡಿಸ್ಲೇ ಇಲ್ಲ. ಮಾತ್ಕೊ 3 MS ಹಾಕಿದ್ದೀನಿ, 3 MS ಹಾಕಿದ್ದೀನಿ ಅಂತ ಅಟ್ಟು ಕಳಿಸ. ನೀನು ಎಮ್ಮನ ವರದಕ್ಷಿಣೆಗೆ ವಜಾ ಮಾಡ್ಕೊತೀನಿ, ಇಲ್ಲಿ ನೋಡ್ರಿ ನಿನ್ನ ಮಗಳು 3 ಟಿಕ್ ಟಾಕ್ ಮಾಡ್ಕೊ, ಟಿಕ್ ಟಾಕ್ ಮಾಡ್ಕೊಂಡು ನಾನು ಹೊಟ್ಟೆಗೆ ಇಟ್ಕೊಡ್ತಾ ಇಲ್ಲ. ಅವ್ರು ಟಿಕ್ ಟಾಕ್ ನೆಟ್ಬೇಕು ಹಾಕ್ಸಿದ್ದು ದುಡ್ಡಲ್ಲಿ ಒಂದು ಮಠ ಕಟ್ಸ್ಬೋದಾಗಿತ್ತು. ಮನೆ ನಮ್ಮ ಚಿಕ್ಕಪ್ಪ ಸತ್ತೋಬಿಟ್ಟು ಮನೆ ತೆವೆಲ್ಲ ಅಳ್ತಾ ಕೂತಿದ್ರೆ ಇವಳು ಹೆಣ ಮುಂದೆ ಹೋಗ್ಬಿಟ್ಟು ಓದಿಯ ದೂರ ಓದ್ತಾರ ಅಂತ ಟಿಕ್ ಟಾಕ್ ಮಾಡ್ಬಿಟ್ಟು ಊರಲ್ಲಿ ನೋಡ್ಕೊಂಡು ನಗಿವಾಗ ಮಾಡೋಳು ನಿನ್ನ ಮಗಳು. ಅವಳು ಹಿಂಗೆ ತೀಟ ಬಂದಿರ್ತಾರೆ ಟಿಕ್ ಟಾಕ್ ಮಾಡ್ಕೊಂಡು ನನ್ನ ಗೂಟನೂ ಕೊಡ್ದೆ, ಕಾಟ ಕೊಡ್ದೆ, ನನ್ನ ಜೀವನದಲ್ಲಿ ಆಟ ಆಡ್ತಾ ಇರಲಿ. ಅವಳ ಬೇಟೆ ಆಡಿ ಬಾಟು ಊಟ ಮಾಡ್ಕತ್ತೀನಿಲ್ಲ ಅಂದ್ರೆ ಕೇಳು, ಲೇ ಮಾವ ನೀನು ನನ್ನ ಕದ್ದು ಮುಚ್ಚಿ ಬಚ್ಚಿಡ್ಕತ್ತಿರಲ್ಲ, ಜಿದ್ದ ಜಿದ್ದೆ ಮಚ್ಚಿಡ್ಕತ್ತಿರೋ ನಾನು. ಅವಳ ಕೆಚ್ಚಿ ಕೊಚ್ಚಿ ಚುಚ್ಚಿ ಚಚ್ಚಿ ಬೆಂಕಿ ಹಚ್ಚಿ ಮಣ್ಣಲ್ಲಿ ಮುಚ್ಚಿಬಿಡ್ತೀನಿ ಬಾಲ್. ಭಾಳ ಖುಷಿ. ಯಾಕೆ ಗೊತ್ತಾ, ಒಂದು ಡೈಲಾಗ್ ಹೇಳಬೇಕು ಅಂತಂದರೆ ನಾವೆಲ್ಲ ಒಂದು ನಿಮಿಷ 30 ಸೆಕೆಂಡ್ ತಗೊಂಡು ಡೈಲಾಗ್ ಹೋಗ್ತೀವಿ. ಈ ಲೆಂತಿ ಡೈಲಾಗ್ಗಳು ತಗೊಂಡು ಹೋಗ್ಬೇಕು ಅಂದಾಗ ಸ್ಕ್ರಿಪ್ಟ್ ನೀವೇ ಮಾಡೋದ್ರಿಂದ ಈಸಿ ಆಗುತ್ತೆ, ಬೇರೆ ಸ್ಕ್ರಿಪ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗೋದು ಅಂತ ಅನ್ಕೋತೀನಿ. ಅದೇ ಅದು ಹೆಂಗೆ ತಗತೀವಿ, ಹೆಂಗೆ ಸರ್ ಹೆಂಗೆ ತಗತೀನಿ ಅಂತ. ಈಗ ಬರ್ಬಿಟ್ಟು ಅಂದ ತಕ್ಷಣ ಬರಬೇಕು ಅಂತೇನಿಲ್ಲ. ಹಾಂ, ನೆಕ್ಸ್ಟ್ ಆನ್ಲೈನ್ ಲವ್ದ ಇದು ಟಿಕ್ ಟಾಕ್? ಆನ್ಲೈನ್ ಲವ್ದು ಹೇಳೋದಾದ್ರೆ, ಅಯ್ಯೋ ಮೀನಾಕ್ಷಿ ಮೊದಲೇ ಊರಲ್ಲಿ ಎತ್ತಿನ ಗಾಡಿ ಹೊಡ್ಕೊಂಡು ಕಬ್ಬುಡ್ಕೊಂತಿರೋರು, ನಮ್ಗೆ ಯಾರೋ ಹೆಣ್ಣು ಕೊಟ್ಟರು, ನೀವು ಹೆಣ್ಣೆತ್ತವ್ರು ನಮಗೆಲ್ಲ ಹೆಣ್ಣು ಕೊಟ್ಟರಿ,
ನಿಮ್ಗೆ ಒಳ್ಳೆ ಆರ್ಟ್ ಇರೋನು ಬೇಕಾಗಿಲ್ಲ, ಸಿಟಿಲಿ ಸೈಟ್ ಇರೋನೇ ಬೇಕು. ಮನಸ್ಸು ಹೆಂಗಾರ ಯಾಕೆಟ್ಟೋಗಿರಲಿ, ಸ್ವಂತ ಮನೆ ಇರಬೇಕು, ಮನೆ ತುಂಬ ಮನೆ ಇರಬೇಕು. ಗಾರ್ಮೆಂಟ್ಸ್ ಕೆಲಸ ಮಾಡೋನು ಬೇಡ, ಗೌರ್ಮೆಂಟ್ ಕೆಲಸದಲ್ಲಿರೋನೇ ಬೇಕು. ಅಂಥದ್ರಲ್ಲಿ ನಮ್ಮಂಥವ್ರು ಹೆಣ್ಣು ಕೇಳ್ಕೊಬೋದು, ಒಂದು ಲೋಟ ಕಾಫಿನೇ ಕೊಡೋದಿಲ್ಲ ಅಂಥದ್ರಲ್ಲಿ ನೀವು ನಮ್ಗೆ ಹೆಣ್ಣು ಕೊಟ್ಟರೆ ಹೆಣ್ಣ ಅದೊಂದು ಸರ್. ಅದಾದ್ಮೇಲೆ ಇವಾಗ ಮೊನ್ನೆ ರಿಲೀಸ್ ಆಗಿದ್ದು ಎಲ್ಲ ಬೇರೆ ಬೇರೆ ಕಡೆ ತುಂಬ ವೈರಲ್ ಆಯ್ತಾಯ್ತು. ಕ್ವಾಲಿಟಿ ವಿಡಿಯೋ ಈ ಸರ್ ಬಂದಿರೋದು, ಕ್ವಾಲಿಟಿ ವಿಡಿಯೋ. ಈಗ ಸಮಸ್ಯೆ ಏನಾಗೈತೆ ಸರ್, ಎಲ್ಲ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಫೇಸ್ಬುಕ್ಗೆ ಹಾಕ್ಬಿಡ್ತಾರೆ. ಈಗ ನಾನು ನೆನ್ನೆಯಿಂದ ಒಂದು 50 ಇದ್ರಲ್ಲಿ ತೆಗಿಸ್ತೆ ಪೇಜಲ್ಲಿ, ಐಡಿಲೆಲ್ಲ. ಅದು ಕ್ವಾಲಿಟಿ ಡೌನ್ ಆಗ್ಬಿಡ್ತದೆ. ನಾವು ಮಾಡೋದೆಲ್ಲ ಪ್ರೊಫೆಷನಾಗೆ ಮಾಡ್ತೀವಿ, 5D ಕ್ಯಾಮ್ರಾದಲ್ಲಿ ಇದರಲ್ಲೇ ಮಾಡ್ತೀವಿ. ಅವ್ರು ಡೌನ್ಲೋಡ್ ಮಾಡಾಕ್ಬಿಟ್ರೆ ಕ್ವಾಲಿಟಿ ಕಮ್ಮಿ ಆಗ್ಬಿಡ್ತದಲ್ಲ. ಅದು ಮೊಬೈಲ್ ತಪ್ಪು ಮಾಡಿದೆ, ನನ್ನ ಮಾರ್ಗರೆಟ್ನ ಮುಟ್ಟಿ ತಪ್ಪು ಮಾಡಿದೆ. ಬೆಳಗ್ಗೆ ಬ್ಲಡ್ ಎಲ್ಲ ಇಡ್ಲಿ ತಿನ್ನೋ ಡೆಡ್ಲಿ, ನಾನು ಕಣ್ಣಲ್ಲೇ ಕೊಲ್ಲೋ ಕೊಡ್ಲಿ, ನಾನು 80 ವರ್ಷ ಮೇಲ್ಪಟ್ಟಿರೋ ಪಂಟ್ರುಗಳು ಎಷ್ಟು ಜನ ಬೇಕಾದ್ರೂ ಕರ್ಸು, ವಾಬ್ನೇ ಫೇಸ್ ಮಾಡ್ತೀನಿ. ಎಸ್ ಫೈನ್, ಎಲ್ಲ ಡೈಲಾಗ್ಗಳನ್ನ ಕೇಳಿದ್ರಿ, ಗಿಲ್ಲಿ ನಟ ಅವರು ಫಟಾಫಟ್ ಅಂತ ಡೈಲಾಗ್ಗಳು ಹೇಳ್ತಿದ್ರು, ಎಲ್ಲ ಕೂಡ ಪಂಚಿಂಗ್ ಡೈಲಾಗು, ಕೌಂಟರ್ ಡೈಲಾಗ್ಗಳು. ಭಾಳ ಖುಷಿ ಆಗುತ್ತೆ. ಬಟ್ ಬೇಸರ ಅವ್ರು ಹೇಳಿದರು, ಮೊನ್ನೆ ರಿಲೀಸ್ ಆದಂಥ ಒಂದು ವಿಡಿಯೋ ಏನಿತ್ತಲ್ಲ, ಅದನ್ನು ಆಗಲೇ 50 ರೂಪಾಯಿ ಜನ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ, ಆ ಕ್ರಿಯೇಟಿವ್ ಆಗಿ ನಾವು ಕೆಲಸ ಮಾಡಿರ್ತೀವಿ ಅದಕ್ಕೊಂದು ಬೇಜಾರಾಗೋಗುತ್ತೆ. ನಾವು 5D ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಅಷ್ಟೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರ್ತೀವಿ, ಸೊ ಹಾಗೆ ಮಾಡಬೇಡಿ ಅಂತ. ಈ ಪೈರಸಿ ಅನ್ನೋದು ಕೇವಲ ಮೂವಿಲಲ್ಲ, ಸೋಷಿಯಲ್ ಮೀಡಿಯಾದ ಪೈರಸಿ ಹೆವಿ ಆಗಿಬಿಟ್ಟೈತೆ. ಅವ್ರಿಗೇನು ಹೇಳ್ತೀರಿ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋರಿಗೆ? ಅವ್ರಿಗೇನು ಹೇಳೋಕ್ಕಾಗಲ್ಲ ಸರ್. ಈಗ ಇಷ್ಟ ಆದರೆ ಡೌನ್ಲೋಡ್ ಮಾಡಾಕೊಂದು, ಈಗ ಹಳ್ಳಿ ಊರ ಕಡೆ ಈಗ ಅವ್ರಿಗೇನು ಗೊತ್ತಿರಲ್ಲ ಪೈರಸಿ ಮಾಡ್ಬೇಕು ಆ ಥರ. ಏನು ಅವ್ರೇನು ನಮ್ಮನ್ನೇನು ಹಾಳು ಮಾಡಬೇಕು ಅಂತ ಏನು ಮಾಡಲ್ಲ ಅವರು. ಇಷ್ಟ ಆಗಿರ್ತದೆ ನೋಡಲಿ, ಇವನ್ನ ಇನ್ನೂ ಜಾಸ್ತಿ ಜನ ನೋಡಲಿ ಅಂತ ಹಾಕತ್ತಾರೆ, ಅವ್ರದ್ದೇನು ತಪ್ಪಿಲ್ಲ. ಬಟ್ ಏನಪ್ಪ ಅಂದರೆ ಅದು ಕ್ವಾಲಿಟಿ ಇರಲ್ಲ, ಇದೆಲ್ಲ ಫೇಸ್ ನನ್ನ ಫೇಸ್ ಸರಿಯಾಗಿ ನನಗೆ ಕಾಣಿಸಲ್ಲ ಅದ್ರಲ್ಲಿ ನೋಡಿದ್ರೆ ಅವರು ಫೇಸ್ಬುಕ್ ಎಲ್ಲ ಹಾಕಿರೋ ನೋಡ್ಬಿಟ್ಟು, ಅದೊಂದು ಬೇಜಾರು. ನಿಮ್ದೆಲ್ಲ ಗಾಡಿಯೋ ಚೆನ್ನಾಗಿ ಕಾಣುತ್ತೆ ಕೇಳುತ್ತಲ್ಲ ಅಂತ ಮಾಡ್ತಿರ್ತಾರೆ. ಬಟ್ ಆದರೆ ಒಂದೇ ವಿಷಯ, ಅಟ್ಲೀಸ್ಟ್ ಇವ್ರದೇ ಪೇಜಲ್ಲಿ ವ್ಯೂಸ್ ಆಗ್ತಿದ್ರೆ, ನಿಮ್ಮಲ್ಲಿ 50 ಜನ ಹಂಚ್ಕೊಂಡು 1 ಲಕ್ಷ ನೋಡೋದ್ರ ಬದಲು ಇವ್ರದ್ದು ಒಂದೇ ಅಕೌಂಟಲ್ಲಿ 50 ಲಕ್ಷ ಏನಾರು ಓಡಿದ್ರೆ ಏನಾಗುತ್ತೆ? ಆ ವ್ಯೂಸ್ ಜಾಸ್ತಿ ಆಗುತ್ತೆ, ಇವ್ರಿಗೆ ಮತ್ತಷ್ಟು ಪಾಪ್ಯುಲಾರಿಟಿ ಬರುತ್ತೆ, ಮತ್ತಷ್ಟು ಅವಕಾಶ ಬರುತ್ತೆ. ಇಷ್ಟೊಂದು ಕಷ್ಟಪಟ್ಟು ಈ ಫೀಲ್ಡ್ ಬಂದು ಏನೋ ಬೆಳಿಬೇಕು ಅನ್ನೋರಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಅಂದರೆ ಶೇರ್ ಮಾಡಬೇಕು. ಅದನ್ನು ರೀಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ಮತ್ತೆ ನಾವು ಅವರ ಆ ಟ್ಯಾಲೆಂಟನ್ನು ಕ್ರಿಯೇಟಿವಿಟಿನ ಕಿಲ್ ಮಾಡ್ದಂಗೆ ಆಗುತ್ತೆ. ಸೊ ಇವಾಗಲೇ ಗಿಲ್ಲಿ ನಟ ಹೇಳಿದ್ದಾರೆ, ಕಿಲ್ ಮಾಡೋದು ಬೇಡ, ಸಪೋರ್ಟ್ ಮಾಡಬೇಕು. ಅಂದರೆ ನಿಮಗೆ ಯಾರು ಅಪ್ಲೋಡ್ ಮಾಡಿದವ್ರ ಬಗ್ಗೆ ಏನು ಬೇಜಾರಿಲ್ಲ, ಯಾಕಂದರೆ ಬಿಕಾಸ್ ಜನಕ್ಕೆ ಗೊತ್ತೇ ಇಲ್ಲ ಅದು ಏನು ಅಂತ, ಆ ಪೈರಸಿಗೆ ಇದು ಅಂತ. ಬಟ್ ಕ್ವಾಲಿಟಿ ಹಾಳಾಗೋಗುತ್ತೆ, ನಾವು ತುಂಬ ಚೆನ್ನಾಗಿ ಮಾಡಿರ್ತೀವಿ. ಸೊ ಹಾಗಾಗಿ ಆ ಕೆಲಸ ಮಾಡಬೇಡಿ ಅಂತ ಹೇಳ್ತಾರೆ. ಏನಾದ್ರು ಹೇಳೋದಿದೆಯಾ ಕರ್ನಾಟಕ ಜನರಿಗೆ? ಏನಿಲ್ಲ ಸರ್, ಹಿಂಗೆ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ, ಮುಂದೆ ಬೇರೆ ಬೇರೆ ಥರ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡಬೇಕಂತ ತುಂಬ ಆಸೆ ಐತೆ, ಮಾಡ್ತೀವಿ. ಎಸ್, ಖಂಡಿತವಾಗಿ ನನಗೆ ಈ ವಿಡಿಯೋ ಫಸ್ಟ್ ನೋಡಿದಾಗ, ಆನ್ಲೈನ್ ಲವ್ ವಿಡಿಯೋ ನೋಡಿದಾಗ ಅನಿಸು, ಏನು ಗುರು ಈ ಲೆವೆಲ್ಗೆ ಈ ರೇಂಜ್ಗೆ ಡೈಲಾಗ್ ಹೇಳೋದು ಇದೆಯಲ್ಲ ಅಂತ. ಯಾಕಂದರೆ ಆ ವರ್ಡ್ ಟು ವರ್ಡ್ ಆ ಕೌಂಟ್ರ್ ಕೊಟ್ಕೊಂಡು ಮಾತಾಡೋದಿದೆಯಲ್ಲ, ಅದು ಈಸಿ ಟಾಸ್ಕ್ ಅಲ್ಲ. ಆ ಕೆಲಸ ಗಿಲ್ಲಿ ನಟ ಮಾಡ್ತಿದ್ದಾರೆ. ನಾನು ಆಗಲೇ ಹೇಳಿದೆ, ಮಂಡ್ಯದಲ್ಲಿ ರವಿಗೌಡ್ರಿಂದ ಶುರುವಾಯಿತು. ಹಿಂದೆ ಭಾಳ ನಾಟಕ ಮಾಡ್ತಿದ್ರು, ಸಾಮಾಜಿಕ ನಾಟಕ ಮಾಡೋ ಪಂಟ್ರಿಗಳೆಲ್ಲ ಭಾಳ ಡೈಲಾಗ್ ಹೇಳೋರು. ಬಟ್ ಆ ಕ್ಯಾಸೆಟ್ ಅನ್ನೋ ಟೈಮಲ್ಲಿ ಆ ರವಿಗೌಡ್ರು ಡೈಲಾಗ್ಗಳು ಭಾಳಷ್ಟು ಸೌಂಡ್ ಮಾಡಿದ್ದು ಮಂಡ್ಯದಿಂದ ಶುರುವಾಗಿದ್ದದು. ಈಗಾಗಲೇ ನಾನಾಗಲೇ ಹೇಳಿದೆ, ಶಿವರಾಜ್ ಕೆ ಆರ್ ಪೇಟೆ ಅವರಾಗ್ಬೋದು, ಹೀಗೆ ಒಂದಷ್ಟು ಕಾಮಿಡಿ ಟ್ರೆಂಡ್ನ ಮಂಡ್ಯ ಕೊಡ್ತಿದೆ. ನೆಕ್ಸ್ಟ್ ಆ ಸಾಲ್ನಲ್ಲಿ ಗಿಲ್ಲಿ ನಟ ಇದ್ದಾರೆ. ಒಳ್ಳೆಯದಾಗಲಿ, ಭಾಳ ಖುಷಿ ಆಯಿತು ನಮ್ಮ ಜೊತೆ ಬಂದು ಮಾತನಾಡಿದ್ದಕ್ಕೆ, ಒಂದಷ್ಟು ವಿಷಯ ಹಂಚ್ಕೊಂಡಿದ್ದಕ್ಕೆ ಭಾಳ ಖುಷಿ ಆಯಿತು ಸರ್. ನಿಮಗೂ ಅಷ್ಟೇ ಸರ್, ತುಂಬ ಥ್ಯಾಂಕ್ಸ್ ನನ್ನ ಕರೆದು ಕರ್ನಾಟಕ ಟಿವಿ. ತುಂಬ ಥ್ಯಾಂಕ್ಸ್ ಸರ್ ಕರ್ನಾಟಕ ಟಿವಿಗೆ ನನ್ನ ಕರೆದು ಮಾತಾಡಿಸಿದ್ದಕ್ಕೆ. ಎಸ್ ವೀಕ್ಷಕರೇ, ವಿಡಿಯೋ ಕೂಡ ಎಲ್ಲ ನೋಡಿರ್ತೀರಿ, ಇವ್ರ ಡೈಲಾಗ್ಗಳು ಕೂಡ ಕೇಳಿರ್ತೀರಿ. ಇಂಥ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು. ಯಾಕಂದರೆ ಆಗಲೇ ಹೇಳಿದ್ರು, ಈ ಸೋಷಿಯಲ್ ಮೀಡಿಯಾ ಇವೆಲ್ಲ ಡಿಜಿಟಲ್ ಮೀಡಿಯಾ ಬಂದಮೇಲೆ ನಿಜವಾದ ಪ್ರತಿಭೆಗಳಿಗೆ ಅವಕಾಶ ಸಿಗ್ತದೆ. ಸೊ ಎಲ್ಲ ಪ್ರತಿಭೆಗಳು ಇಂಥ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು, ಜೊತೆಗೆ ಅವ್ರನ್ನ ಎಂಕರೇಜ್ ಮಾಡಬೇಕು ಅಂತಂದರೆ, ಅಗೇನ್ ನಾನು ಮತ್ತೊಂದು ರಿಕ್ವೆಸ್ಟ್ ಮಾಡ್ತೀನಿ, ಗಿಲ್ಲಿ ನಟ ಅವ್ರದ್ದು ಯಾವುದು ಮೇನ್ ಪೇಜ್ ಅಪ್ಲೋಡ್ ಆಗುತ್ತೆ ಆ ವಿಡಿಯೋಗಳನ್ನ ಮಾತ್ರ ಶೇರ್ ಮಾಡಿ ರೀಅಪ್ಲೋಡ್ ಮಾಡಬೇಡಿ. ಇದು ನನ್ನ ರಿಕ್ವೆಸ್ಟ್ ಕೂಡ ಹೌದು. ಧನ್ಯವಾದಗಳು. ಇದು ಕರ್ನಾಟಕ ಟಿವಿ, ಕನ್ನಡಿಗರ